ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬಿಸಿ ಬಿಸಿ ಇರುವಂಥ ಬಜ್ಜಿ ಅಂದರೆ ಮೆಣಸಿನ್ಕಾಯಿ ಬಜ್ಜಿನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಈಸಿ ಕೂಡ ತುಂಬ ಆಗಿ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಊಟಕ್ಕೆ ಸೈಟಿಶಾಗಿ ಈ ಥರ ನಾವು ಮಿರ್ಚಿ ಬಿಜ್ಜಿ ಮಾಡೋದರಿಂದ ಒಂದು ಒಳ್ಳೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಖಾರವಾಗಿ ತುಂಬ ರುಚಿಯಾಗಿರುತ್ತೆ ನೋಡಿ ಈ ಥರ ನೋಡಿ ಜಾಸ್ತಿ ಹಿಟ್ಟು ಹಿಡಿಯೋಂಗಿಲ್ಲ ಸಾಫ್ಟಾಗಿ ಕ್ರಿಸ್ಪಿಯಾಗಿರುತ್ತೆ ನೋಡಿದ್ರಲ್ವಾ ಇವಾಗ ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತಾವು ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಮಿರ್ಚಿ ಬಜ್ಜಿ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ನೋಡಿ ಇದಿಷ್ಟು ನಾನು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಂದರೆ ದಪ್ಪ ಇರುವಂಥ ಮೆಣಸಿನ್ಕಾಯಿ ಅದಕ್ಕೆ ಮಧ್ಯಕ್ಕೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದು ಕಡಲೆ ಹಿಟ್ಟು ಇದಿಷ್ಟು ಕಡಲೆ ಹಿಟ್ಟನ್ನು ಸೋಸಿ ಇಟ್ಕೊಂಡಿರೋದು ಬೇಕಾಗುವಂಥ ಸಾಮಗ್ರಿಗಳು ಸ್ವಲ್ಪ ಗರಂ ಮಸಾಲ ಐಜ್ವಾನ್ ಉಪ್ಪು ಸೋಡಾ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಇದಿಷ್ಟು ಹಾಕಿ ಮಾಡೋದರಿಂದ ಒಂದು ಒಳ್ಳೆ ಕ್ರಿಸ್ಪಿಯಾಗಿ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಹಿಟ್ಟೊಳಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಹಾಗೆ ನಾನು ಬಾಣಲೆ ಒಳಗೆ ಎಣ್ಣೆನ ಮೊದಲೇ ಕಾಯಿಲಕ್ಕೆ ಇಟ್ಕೊಂಡಿದ್ದೆ ಬಿಸಿ ಇರುವಂಥ ಎಣ್ಣೆನ ಒಂದು ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಬಿಸಿ ಇರುವಂಥ ಎಣ್ಣೆ ಹಾಕೊಂಡ್ರೆ ಈ ಥರ ಬಬಲ್ಸ್ ಬರಬೇಕು ಹಿಟ್ಟಲ್ಲಿ ಹಾಕಿದ ತಕ್ಷಣ ಬಬಲ್ಸ್ ಬಂದರೆ ಒಂದು ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ ಹಿಟ್ಟೊಳಗೆ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು ತೆಳು ಕೂಡ ಇರಬಾರ್ದು ಮೀಡಿಯಮ್ದಲ್ಲಿ ಅಂದರೆ ನಾವು ಮೆಣಸಿನ್ಕಾಯಿನ ಹಿಟ್ಟೊಳಗೆ ಹಾಕಿ ತಕ್ಷಣಕ್ಕೇ ಹತ್ಕೊಳ್ಬೇಕು ಆ ಥರ ನಾವು ಹಿಟ್ಟನ್ನು ಕಲಸಿ ಇಡಬೇಕು ನೋಡಿ ಈ ಥರ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ಇಡ್ತಾ ಇದ್ದೀನಿ ನೋಡಿ ಈ ಥರ ಮೀಡಿಯಮ್ದಲ್ಲಿ ಇದ್ದರೆ ಸಾಕು ನಂತರ ಇಲ್ಲಿ ಎಣ್ಣೆ ಕಾದಿದೆಯೋ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಸ್ವಲ್ಪ ಹಿಟ್ಟು ಹಾಕಿ ನೋಡ್ತಾ ಇದ್ದೀನಿ ನೋಡಿ ಹಾಕಿರುವಂಥ ಹಿಟ್ಟು ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತೇಳಿ ಗೊತ್ತಾಗತ್ತೆ ನಂತರ ಹಿಟ್ಟು ಕಲಸಿರುವ ಹಿಟ್ಟಲ್ಲಿ ಒಂದೊಂದು ಮೆಣಸಿನ್ಕಾಯಿನ ತೊಗೊಂಡ್ಬಿಟ್ಟು ಈ ಥರ ನೋಡಿ ಪ್ರೆಸ್ ಮಾಡಿ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ ಜಾಸ್ತಿ ಟೈಮ್ ತೊಗೊಳ್ಳೋಂಗಿಲ್ಲ ತುಂಬಾ ಬೇಗ ಆಗಿಬಿಡತ್ತೆ ಸಂಜೆ ಟೈಮು ಚಾಯ್ ಜೊತೇಲಿ ಅಥವಾ ನಾಷ್ಟಕ್ಕೆ ತುಂಬ ಕ್ರಿಸ್ಪಿಯಾಗಿರುವಂಥ ಬಿಸಿ ಬಿಸಿ ಬಜ್ಜಿ ರೆಡಿಯಾಗತ್ತೆ ಇವಾಗೇನು ಚಳಿಗಾಲ ಸ್ಟಾರ್ಟ್ ಆಯ್ತಲ್ವ ಅವಾಗ ಬಿಸಿ ಬಿಸಿ ಈ ಥರ ಬಿಜ್ ಬಜ್ಜಿನ ಮಾಡಿಕೊಂಡ್ರೆ ಒಂದು ಒಳ್ಳೆ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಮೆಣಸಿನ್ಕಾಯಿ ಅಂದರೆ ಎಣ್ಣೆಯಲ್ಲಿ ಅಂದರೆ ಬಾಂಡ್ಲೆ ಒಳಗೆ ಎಷ್ಟು ಹಿಡಿಯುತ್ತೋ ಅದಷ್ಟು ನಾನು ಮೆಣಸಿನ್ಕಾಯಿನ ಈ ಥರ ಹಿಟ್ಟೊಳಗೆ ಎದ್ದು ಹಾಕ್ತಾಯಿದ್ದೀನಿ ನೋಡಿ ಹಾಕಿದ ತಕ್ಷಣವೇ ನಾವು ಕೈ ಆಡಿಸ್ಬಾರ್ದು ಸ್ವಲ್ಪ ಹೊತ್ತು ಬಿಟ್ಟು ನಂತರ ಸ್ವಲ್ಪ ಕಲರ್ ಚೇಂಜಸ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ ಸಣ್ಣ ಉರಿ ಇರಬೇಕು ಸಣ್ಣ ಉರಿ ಇಟ್ಕೊಂಡು ಈ ಥರ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ತುಂಬಾ ರುಚಿಯಾಗಿರುವಂಥ ಮಿರ್ಚಿ ಬಜ್ಜಿ ರೆಡಿಯಾಗತ್ತೆ ನೋಡಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾನು ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕಲರ್ ಇದ್ರೆ ಸಾಕು ನೋಡಿದ್ರಲ್ವ ಸಿಂಪಲ್ ಆಗಿ ಇದೇ ಥರ ನೀವು ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಇವಾಗ ಹಾಕಿರೋದನ್ನೆಲ್ಲ ತಕ್ಕೊಂಡು ಇವಾಗ ಮತ್ತೆ ನಾನು ಅದೇ ಹಿಟ್ಟಲ್ಲಿ ಮತ್ತೆ ಮೆಣಸಿನ್ಕಾಯಿನ ಹಾಕಿಬಿಟ್ಟು ಹಾಕ್ತಾ ಇದ್ದೀನಿ ನೋಡಿದ್ರಲ್ವ ಸಿಂಪಲ್ ಆಗಿ ಈ ಥರ ಇದ್ದರೆ ತುಂಬ ಎಣ್ಣೆ ಅಂತೂ ಜಾಸ್ತಿ ತಗೊಳ್ಳೋಂಗಿಲ್ಲ ನೋಡಿ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ ಒಳಗಡೆ ಜಾಸ್ತಿ ಹಿಟ್ಟು ಹಿಡಿಯಂಗಿಲ್ಲ ನೋಡಿದ್ರಲ್ವಾ ನೋಡಿ ಇದಿಷ್ಟು ಮತ್ತೆ ನಾನು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಇದ್ದೀನಿ ನೋಡಿ ಹೊರಗಡೆ ತಿಂತ್ರ ತಂದು ತಿನ್ನೋ ಬದಲು ಈ ಥರ ಮನೆಯಲ್ಲಿಯೇ ಸುಲಭವಾಗಿ ಮಾಡಿದರೆ ತುಂಬಾ ರುಚಿಯಾಗಿರತ್ತೆ ಹಾಗೆ ಎಲ್ರಿಗೂ ಇಷ್ಟ ಆಗುತ್ತೆ ಊಟಕ್ಕೆ ಸೈಡ್ ಡಿಶ್ ಆಗಿ ಈ ಥರ ಮಾಡಿಕೊಂಡ್ರೆ ಊಟಕ್ಕೆ ಅಥವಾ ನಾಷ್ಟಾ ಟೈಮ್ದಲ್ಲಿ ಚಾಯ್ ಜೊತೆಯಲ್ಲಿ ತುಂಬಾ ರುಚಿ ಇರುತ್ತೆ ನೋಡಿ ಇದಿಷ್ಟು ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಯಿತು ನೋಡಿ ಒಳ್ಳೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಬಂದರೆ ತುಂಬ ರುಚಿಯಾಗಿರುತ್ತೆ ನೋಡಿದ್ರಲ್ವ ಸಿಂಪಲ್ಲಾಗಿ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ಒಂದ್ಸರ್ತಿ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್